ಎಲ್ಲ ಆತ್ಮೀಯ ವಿಡಿಯೋ ವೀಕ್ಷಕರಿಗೆ ಶುಭೋದಯ, ಸುಸ್ವಾಗತ. ಇಂದು ಮಂಗಳವಾರ 15 ಜೂನ್ 2021. ನಮ್ಮ ಶಿವಶಕ್ತಿ ಕಲಾ ಕೇಂದ್ರದ ಗಡಿಯಾರದಲ್ಲಿ ಈಗ ಸರಿಯಾಗಿ 7:45. ಈಗ ನಾವು ಮಹಾಸಂಚಿಕೆ, ನಮ್ಮ ಈ ಅಭಿಯಾನದ ಮಹಾಸಂಚಿಕೆ 1074, ಇದರಲ್ಲಿ ನಾವು ಆದಿಶಂಕರಾಚಾರ್ಯ ವಿರಚಿತ ಭಜಗೋವಿಂದಂ ಸ್ತೋತ್ರದ ಒಂದು ಭಕ್ತಿಯುತವಾದ ಸ್ತೋತ್ರದ ಒಂದು ಸುಖಕರವಾದ ಪ್ರಯಾಣ. ಮಹಾತಾಯಿ ನನ್ನ ಆರಾಧ್ಯ ದೇವಿ ಲಲಿತಾ ಮಹಾತ್ರಿಪುರ ಸುಂದರಿ, ಆಕೆಯ ಕೃಪಾ ಕಟಾಕ್ಷದಿಂದ ಹಾಗೂ ಗೋವಿಂದನ ಆಶೀರ್ವಾದದಿಂದ ಈ ಅಭಿಯಾನ ಮುಂದುವರಿತಾ ಇದೆ. ಈಗ ಭಜಗೋವಿಂದಂ ಸ್ತೋತ್ರದ ಪಾರ್ಟ್ 59 ನಾವು ಪ್ರವೇಶ ಮಾಡೋಣ. ಇದರಲ್ಲಿ ನಾವು ಮುಂದಿನ ಶ್ಲೋಕ, ಇದುವರೆಗೂ ನಾವು 28 ಶ್ಲೋಕಗಳನ್ನು ಈ ಅಭಿಯಾನದಲ್ಲಿ ನುಡಿಸಿ ಹಾಡಿ ವ್ಯಾಖ್ಯಾನ ಮಾಡ್ಕೊಂಡು ಬಂದಿದ್ದೀವಿ. ಈಗ 29 ಶ್ಲೋಕ, ಅದರದ ಒಂದು ಸಾಹಿತ್ಯ ಒಂದು ಸತಿ ಓದ್ಬಿಡ್ತೀನಿ. ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲತತ್ವ, ನಿಶ್ಚಲತತ್ವೇ ಜೀವನ್ಮುಕ್ತಿ. ಇದನ್ನು ಅದರ ಒಂದು ರಾಗಕ್ಕೆ ಅಳವಡಿಸ್ತೇನೆ. MSS ಅಮ್ಮ ಅವರು ಹಾಡಿಲ್ಲದೆ ಇರೋದ್ರಿಂದ ಅಬೇರಿ ಜೀವನ್ಮುಕ್ತಿ ಭಜ ಗೋವಿಂದಂ.
ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ನಾವು ಈ 29ನೆಯ ಶ್ಲೋಕ ನಿಸತ್ಸಂಗತ್ವೇ ನಿಸ್ಸಂಗತ್ವ ನೋಡಿ, ಒಂದು ಅದೇ ಆ ರಿದಮ್ ಹೇಗೆ ಬರುತ್ತೆ ಅದರಲ್ಲಿ, ಒಂದಾದಮೇಲೆ ಒಂದು ಆ ಏಣಿ ಒಂದು ಆಚಾರ್ಯರ ಇದು ಎಲ್ಲ ನನ್ನ ಈ ಭಕ್ತಿ ಮಂಜರಲ್ಲಿ ಇದೆ, ಇನ್ನು ಕೆಲವು ಶ್ಲೋಕಗಳಲ್ಲಿ ಇಲ್ಲ, ಕೆಲವು ಪುಸ್ತಕಗಳಲ್ಲಿ, ಬಟ್ ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿದೆ. ಇದೊಂದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಕೆಲವು ಪುಸ್ತಕಗಳಲ್ಲಿ ಇದು ಪ್ರಿಂಟ್ ಆಗಿರೋಲ್ಲ, ಕೆಲವಲ್ಲಾಗಿದೆ. ಅದನ್ನು ನಿಮ್ಮ ನನ್ನ ಈ ಸುಸಂಸ್ಕೃತ ವಿಡಿಯೋ ವೀಕ್ಷಕರು, ಸರ್ ಇದೆಲ್ಲ ಇದೆ, ಇದನ್ನು ಹೇಳ್ತಿರ್ತಾನೆ ಅಂತ ನನಗೆ ನಿನ್ನೆ ಮೊನ್ನೆ ಒಂದು ಎರಡು ಮೂರು ಶ್ಲೋಕನ ಹೇಳಿದ್ರು. ಹೌದು, ಅದು ಬೇರೆ ಬೇರೆ ಕೆಲವು ಪುಸ್ತಕಗಳಿದೆ. ನನ್ನ ಹತ್ರ ಒಂದು 7-8 ಪುಸ್ತಕಗಳಿದೆ. ಕೆಲವಲ್ಲಿ ಒಂದು ಕೆಲವು ಶ್ಲೋಕಗಳು ಹೆಚ್ಚಾಗಿಲ್ಲ, ಕಾಮನ್ ಆಗಿರೋದೆಲ್ಲ ಆಗಿದೆ. ಒಂದು 3-4 ರೀತಿಯ ಶ್ಲೋಕಗಳು ಕೆಲವು ಪುಸ್ತಕಗಳಲ್ಲಿ ಹೆಚ್ಚಾಗಿಲ್ಲ, ಆದರೂ ಕೂಡ ಎಲ್ಲದೂ ಒಳ್ಳೆಯದೇನೆ. ಆದ್ದರಿಂದ ಯಾರತ್ರ ಯಾವ್ಯಾವ ಪುಸ್ತಕ ಇರುತ್ತೋ ಅದನ್ನೆಲ್ಲ ಗಮನಿಸಿ ಎಲ್ಲದಕ್ಕೂ ನೀವು ವ್ಯಾಖ್ಯಾನ ಮಾಡಿಬಿಡಿ ಸರ್ ಅಂತ ಒಬ್ಬರು ಒಳ್ಳೆ ಇದನ್ನು ಸಜೆಷನ್ ಕೊಟ್ಟರು. ಆ ದೃಷ್ಟಿಯಿಂದ ಇದು ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ. ನೋಡಿ ಅದೆಷ್ಟು ಚೆನ್ನಾಗಿದೆ. ನಿರ್ಮೋಹತ್ವೇ ನಿಶ್ಚಲತತ್ವ, ನಿಶ್ಚಲತತ್ವೇ ಜೀವನ್ಮುಕ್ತಿ. ಒಂದಕ್ಕೊಂದಕ್ಕೊಂದಕ್ಕೆ ಅದೊಂದು ಆರಾಟ ಕ್ವಶನ್ ಟ್ಯಾಗ್, ಒಂದರಿಂದ ಒಂದು ಉತ್ತರ ಹೇಳುತ್ತೆ, ಇನ್ನೊಂದು ಅದಕ್ಕೆ ಇನ್ನೊಂದು ಉತ್ತರ ಹೇಳುತ್ತೆ, ಕೊನೆಗೆ ಅದು ಒಂದು ಎಂಡ್ ಆಗುತ್ತೆ ಜೀವನ್ಮುಕ್ತಿಯಲ್ಲಿ. ಹಾಗೆ ಅಂದರೆ ಈ ಶ್ಲೋಕದ ಭಾವಾರ್ಥ ಸಜ್ಜನರ ಸಹವಾಸದಿಂದ ಎಲ್ಲ ಆಸಕ್ತಿಯು ಹೋಗುವುದು. ಫಸ್ಟು ಸತ್ಸಂಗತ್ವ ನೀಡು ನೀಡ್ ಆಫ್ ದಿ ಅವರ್. ನಾವೆಲ್ಲರೂ ಕೂಡ ನಿತ್ಯ ಜೀವನದಲ್ಲಿ ಮಕ್ಕಳಿಂದ ನಮಗೆಲ್ಲ ಹಿರಿಯರು ಹೇಳ್ತಾ ಇದ್ದಿದ್ದೇನು ಅಂದರೆ ಒಳ್ಳೆ ಸಹವಾಸ ಅನ್ನೋರು ಅದೇ ಇರೋದು ಭಾಳ. ನೀ ಸತ್ಸಂಗ, ಸತ್ಸಂಗದಲ್ಲಿ ಯಾರು ಇರ್ತಾರೋ ಆ ಸಂದರ್ಭದಲ್ಲಿ ಅಂದರೆ ಚಿಕ್ಕ ಮಕ್ಕಳಿಂದಲೂ ಕೂಡ, ಆಮೇಲೆ ಮನೆಯಲ್ಲೂ ಅಷ್ಟೇ. ಚಾರಿಟಿ ಬಿಗಿನ್ಸ್ ಎಟ್ ಹೋಮ್. ಮುಖ್ಯವಾಗಿ ತಂದೆ ತಾಯಿಗಳು ಟಿ ಪಿ ಕೈಲಾಸಮ್ಮವರು ಹೇಳಿದಾಗೆ ಮಕ್ಕಳು ಸ್ಕೂಲ್ ಮನೆಯಲ್ಲಲ್ವೇ ಅಂತ. ನಿಜವಾಗ್ಲೂ ಯಾರು ಹಿರಿಯರು ಯಾವ ರೀತಿ ತಮ್ಮ ನಡೆ ನುಡಿ ಮಾತುಕತೆ ವ್ಯವಹಾರ ನಡೆಸ್ತಿರ್ತಾರೋ ಅದು ತಕ್ಷಣ, ಈಗಂತೂ ಮಕ್ಕಳು ಬಹಳ ಚುರುಕು, ಬೇಗ ಪರಿಣಾಮ ಬೀಳುತ್ತೆ. ಆದ್ದರಿಂದ ಮನೆಯಲ್ಲಿ ಕೂಡ ನಾವು ಯಾವುದೇ ಒಂದು ಧರ್ಮದ ಯಾವುದೇ ಧರ್ಮದಲ್ಲಿರಲಿ ಆ ಧರ್ಮದ ಟೆನೆಟ್ಸ್ಗಳನ್ನು ಕೆಟ್ಟು ಮಾತಾಡದೆ ಒಳ್ಳೆಯದನ್ನೇ ಯಾವಾಗಲೂ, ಶುಭ ನುಡಿಯೇ ಶಕುನದ ಹಕ್ಕಿ ಅಂತ ಒಂದು ಹೇಳ್ತಾರೆ. ಹಾಗೆ ಒಳ್ಳೆ ಮಾತಾಡ್ತಿದ್ರೆ ಮಕ್ಕಳ ಮೇಲೆ ತುಂಬ 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 ಎಷ್ಟು ತುಂಬ ಹೇಳಿದ್ರೂ ಕಡಿಮೆ, ಅಷ್ಟು ಬೇಗ ಪರಿಣಾಮ ಬೀಳುತ್ತೆ. ಅದೊಂದನ್ನು ನಾವು ಗಂಡ ಹೆಂಡತಿ ಜಗಳಾಡ್ತಾ ಇದ್ದರೆ ಇತ್ತೀಚಿನ ದಿನಮಾನಗಳಿಗೆ ಇದು ಬಹಳ ಇಂಪಾರ್ಟೆಂಟು. ಸುಮಾರು ಜನ ಅಡ್ವೊಕೇಟ್ಸ್ ಹೇಳ್ತಾ ಇರೋದು ಅಂದರೆ ಬೇರೆ ಸಿವಿಲ್ ಕೇಸ್ಗಳಿಗಿಂತ ಈ ಮ್ಯಾರೇಜ್ ಇನ್ಕಂಪ್ಯಾಟಿಬಿಲಿಟಿ, ಈ ಡೈವರ್ಸ್ ಕೇಸ್ಗಳೇ ಜಾಸ್ತಿ ಬರ್ತಾ ಇದೆ. ಮುಖ್ಯ ಕಾರಣ ಏನು ಅಂದರೆ ಮದುವೆ ಆಗಿಬಿಡ್ತಾರೆ, ಲವ್ ಮ್ಯಾರೇಜು ಆಗಿಬಿಡ್ತಾರೆ, ಆದರೆ ಒಂದು ಮಗುನೂ ಆಗುತ್ತೆ. ಆ ಮಗುಗೋಸ್ಕರ ಆ ಮಗು ಹೇಗಿರಬೇಕು, ನಾವು ಯಾವ ಋಷಿ ಮನೆಗಿಣಿ ಮತ್ತು ನಮ್ಮ ಕಟಕನ ಮನೆಗಿಣಿ ಅಂತ ಯಾವಾಗಲೂ ಒಂದು ಉಪನಿಷತ್ತಲ್ಲೂ ಬರುತ್ತೆ. ಆ ರೀತಿ ಆಗಿದ್ದಾಗ ಗಂಡ ಹೆಂಡತಿ ಕಿತ್ತಾಡ್ತಿದ್ರೆ ಅದು ಮಗು ಯಾರದ್ದಾರು ಮಕ್ಕಳು, ಅದೊಂದು ಮುಂದಿನ ಪ್ರಜೆ, ಅದರ ಮೇಲೆ ಏನು ಪರಿಣಾಮ ಬೀಳುತ್ತೆ ಅನ್ನೋದನ್ನ ಯಾರೂ ನೋಡಿಕೊಂಡು ಮಕ್ಕಳೆದುರಿಗೆ ಆ ರೀತಿ ಆಡಬಾರ್ದು. ಕೊನೆಗೆ ಮಕ್ಕಳನ್ನ ಕೋರ್ಟಲ್ಲೂ ಪ್ರೊಡ್ಯೂಸ್ ಮಾಡೋವಂಥದ್ದು, ಕೌನ್ಸಿಲಿಂಗ್ ಟೈಮ್ನಲ್ಲಿ ಪ್ರೊಡ್ಯೂಸ್ ಮಾಡಬೇಕಾದಂಥ, ಮಕ್ಕಳನ್ನ ಆಗಲೇ ಒಂದು ಕೋರ್ಟ್ಗೆ ಎಳೆಯುವಂಥದ್ದು, ಅವ್ರನ್ನ ಎಳಿಬೇಕಾಗಿದ್ದು ಒಂದು ಸತ್ಸಂಗಕ್ಕೆ ಈ ರೀತಿಯಾದ ಒಂದು ಸಂಸ್ಕಾರ ಕೊಟ್ಟರೆ ಹೇಗೆ ಅನ್ನೋದನ್ನು ಇಲ್ಲಿ ಬಹಳ ನಮ್ಮ ಆಧುನಿಕ ಕಾಲದ ಈ ಲೌಕಿಕ ಉದಾಹರಣೆ ಕೊಡದೆ ಹೋದರೆ ಸುಮ್ಮನೆ ಸತ್ಸಂಗತ್ಸೆ ನಿತ್ಸಂಗತ್ವ. ಓಕೆ, ಆಚಾರ್ಯರು 8ನೇ ಶತಮಾನದಲ್ಲಿ ಹೇಳಿದರು, ಅದು ಎಷ್ಟು ಪ್ರಸ್ತುತ ಈ 2021ರಲ್ಲೂ ಅಂದರೆ ಇದೆ. ಸತ್ ಎಲ್ರಿಗೂ ಕೂಡ ಒಳ್ಳೆ, ಆಮೇಲೆ ಟೆಲ್ ಹೂ ಯುವರ್ ಫ್ರೆಂಡ್ಸ್ ಆರ್, ಐ ವಿಲ್ ಟೆಲ್ ವಾಟ್ ಯು ಆರ್ ಅಂತ. ಎಷ್ಟೋ ಜನ ನೋಡಿ ಕೂತ್ಕೊಂಡು ಒಳ್ಳೆ ಮಾತುಗಳನ್ನ ತಾವು ಓದಿದ್ದನ್ನು ಎಷ್ಟು ಏನಾದ್ರೂ ಒಂದನ್ನು ಡಿಸ್ಕಸ್ ಮಾಡಿ ಇದ್ದೇ ಇರುತ್ತೆ ತಮ್ಮ ತಮ್ಮಕ್ಕೆ. ಹಾಗಂತ 3 ಇದೇ ಮಾಡಬೇಕಾಗಿಲ್ಲ, ನಮ್ಮ ಪಾಲಿಗೆ ಬಂದಿದ್ದ ಕೆಲಸ ಮುಗಿಸಿ ಆಮೇಲೆ ಉಳಿಕೆ ಎಲ್ರಿಗೂ ಟೈಮ್ ಉಳಿದೇ ಉಳಿಯುತ್ತೆ. ಆ ಟೈಮ್ನ ಯಾರ ಜೊತೆ ಏನು ಹೇಗೆ ನಾವು ವಿಹರಿಸ್ತೇವೆ, ಯಾವ ರೀತಿ ನಮ್ಮ ಮಾತುಕತೆ ಇರುತ್ತೆ, ಆಮೇಲೆ ನಮ್ಮ ಓದು ಬರಹ ಏನು, ಯಾವ ರೀತಿ ಸಿನಿಮಾ ನೋಡ್ತೀವಿ, ಯಾವ ಮಲ್ಕೊಳ್ಳೋವಾಗ ಮರ್ಡರ್ ಸಿನಿಮಾಗಳನ್ನ ನಾನು ಇದನ್ನು ನೋಡ್ಕೊಂಡು ಬಂದರೆ ಮಕ್ಕಳನ್ನೂ ಕೂರಿಸ್ಕೊಂಡು, ಈಗಂತೂ ಟಿ ವಿ ಇರುತ್ತೆ, ಆದರೂ ಸೀರಿಯಲ್ನಲ್ಲೂ ಜಗಳ ಕದನ ಬೈಗಳ ಏನು ಮನಸ್ಸಿನ ಮೇಲೆ ಪರಿಣಾಮ ಆಗುತ್ತೆ ಇದನ್ನೆಲ್ಲ ನಾವು. ಅದಕ್ಕೆ ಮಕ್ಕಳ ಮುಂದೆ ಯಾವುದನ್ನು ನೋಡಬೇಕು,
ಯಾವ ವಿಚಾರ ಮಾತಾಡಬೇಕು. ಭಾಳ ಇದು ಅದೇ ಸತ್ಸಂಗ ಅನ್ನೋದು ಸ್ಟಾರ್ಟ್ ಆಗೋದು ಏನು, ಎಲ್ಲರೂ ಹೋಗಿ ಯಾವುದೋ ಒಂದು ಆಶ್ರಮಕ್ಕೆ ಸೇರ್ಕೊಂಡ್ಬಿಟ್ಟು ಅಥವಾ ಉಪನ್ಯಾಸಗಳು ಕೇಳಿ ಅಂತಾರೆ. ಪಾಪ ಮಕ್ಕಳ ಮೇಲೆ ಅಷ್ಟು ಬೇಗ ಉಪನ್ಯಾಸ ಕೇಳಿ ದೊಡ್ಡವ್ರಿಗೆ ಅರ್ಥ ಆಗಿ ಆಗೋದು ಕಷ್ಟ ಅಂಥದ್ರಲ್ಲಿ. ಆದರೆ ಯಾವ ವಿಚಾರ ನಮ್ಮ ಪ್ರತಿಯೊಂದು ಮೂಮೆಂಟನ್ನು ಕೂಡ ಬಹಳ ಅದನ್ನು ಬಹಳ ಜನ ಹೇಳಿದರು ಸರ್, ಮಕ್ಕಳ ಮೇಲೆ ಪರಿಣಾಮ ಆಗುವಂಥದ್ದು ಅದು ಆಗಬಾರ್ದೇ ಇರೋ ಹಾಗೆ ಏನು ಮಾಡಬೇಕು ಮನೆಗಳಲ್ಲಿ. ಅದು ಗೊತ್ತಿದ್ದರೂ ಕೂಡ ಈ ಶಿವಶಕ್ತಿ ಕಲಾ ಕೇಂದ್ರದ ಈ ಸಾವಿರಾರು ಚಿಲ್ಡ್ರೆ ಮಾಡಿರೋವಂಥ ನಿಮ್ಮ ಅಭಿಯಾನದಲ್ಲಿ ಅದು ಬಂದರೆ ನಮಗೆ ಬಹಳ ಇನ್ನೊಂದು ಸತಿ ರೀಇಟ್ರೇಟ್ ಆಗುತ್ತೆ. ನಿಜ ಅದು ಇದು ಎಷ್ಟು ಹೇಳೋದು. ಅದಕ್ಕೆ ಸತ್ಸಂಗತ್ವೇ ನಿಸ್ಸಂಗತ್ವ, ಸಜ್ಜನರ ಸಹವಾಸದಿಂದ. ಇಲ್ಲಿ ಸಜ್ಜನರು ಅಂದರೆ ಹೋ, ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಯಾರು ಸಜ್ಜನರು ಕೇಳಿ. ಸಜ್ಜನರ ಒಂದು ಸಂಘ ಹೆಜ್ಜೆಯನ್ನು ಸವಿದಂತೆ ಎಂದು ಅಂದರು. ಅಂದರೆ ನಾವು ಯಾರು ಸಜ್ಜನರು ಅಂದರೆ ಯಾರು ಪೀಪಲ್ ಒಳ್ಳೆ ಅನುಭವಿಗಳು, ಆಮೇಲೆ ಎಲ್ಲರ ಸೈಕಾಲಜಿನ ಚೆನ್ನಾಗಿ ತಿಳ್ಕೊಂಡಿರು ಮನುಷ್ಯರ, ಅದರಲ್ಲೂ ಮಕ್ಕಳ ಮನಸ್ಸನ್ನು ಚೆನ್ನಾಗಿ ಅರಿತುಕೊಂಡು ಮಕ್ಕಳ ಮುಂದೆ ಬಂದವರು ಹೋದವರು ಕೂಡ ನೆಂಟರು ಇಷ್ಟರು ಯಾರೇ ಆಗಲಿ ಆ ಮಕ್ಕಳ ಮುಂದೆ ಯಾವ ರೀತಿ ಮಾತನ್ನ ಒಂದೊಂದು ಪದನೂ ಅವ್ರು ಬೇಗ ಬಾಯ್ಗಾಕೊಂಡ್ಬಿಡ್ತವೆ, ಅದು ಮನಸ್ಸಿಗೋಗಿ ಸಾಫ್ಟ್ವೇರಲ್ಲಿ ಎಂಬೆಡ್ ಆಗಿಬಿಡುತ್ತೆ. ಸೊ ವಿ ಮಸ್ಟ್ ಬಿ ವೆರಿ 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 ಕೇರ್ಫುಲ್. ಅದಕ್ಕೆ ಆ ಮಕ್ಕಳಿಗೆ ನಾವು ಪ್ರೀತಿ ವಾತ್ಸಲ್ಯ ಆ ರೀತಿ ಮಾತನ್ನ ಮೊದಲಿಂದ ಹೇಳಿದ್ರೆ ಅವ್ರಿಗಲ್ಲಿ ಮೊದಲೇ ಟಿ ವಿಗಳಲ್ಲಿ ಈಗ ಮಕ್ಕಳ ಕೈಲೂ ಕೂಡ ಆನ್ಲೈನ್ ಟೀಚಿಂಗ್ ಅಂದ್ಬಿಟ್ಟು ಆಂಡ್ರಾಯ್ಡ್ ಕೈಗೆ ಬಂದುಬಿಟ್ಟು ಪಾಪ ಅವರಿಗೆ ಟ್ಯಾಮ್ ಆ್ಯಂಡ್ ಜರ್ರಿ ಹೊಡೆದಾಟ ಬಡದಾಟ ಈ ಥರದ್ದು ನೋಡಿದಾಗ ಏನಾಗುತ್ತೆ, ಆ ಮಗುವಿನ ಮನಸ್ಸು ಇನ್ನೂ ಪಾಪ ಬಹಳ ಟೆಂಡರ್ ಆಗಿರುತ್ತೆ. ಅದು ಯಾವುದು ಸರಿ ಯಾವುದು ಇದು ಅನ್ನೋದಕ್ಕೆ ತಿಳುವಳಿಕೆ ಇರೋದಿಲ್ಲ. ಅದೇ ಅಂಥದ್ದನ್ನು ಕೂಡ ಅಬ್ಸರ್ವ್ ಮಕ್ಕಳನ್ನ ಯಾವುದೋ ಒಂದು ಚೈಲ್ಡ್ ಕೇರಿಗೆ ಬಿಟ್ಬಿಡ್ತೀವಿ, ಅಲ್ಲೇನು ಮಾಡ್ತಾರೆ ಎಲ್ಲ ಮಕ್ಕಳುಗಳು ಇದೇ ರೀತಿ ಎಷ್ಟೋ ಇದನ್ನು ಚೈಲ್ಡ್ ಕೇರ್ ಸೆಂಟ್ರ್ಗಳಲ್ಲಿ ತುಂಬ ಜನ ತೊಗೊಂಡ್ಬಿಡ್ತಾರೆ ಹಣದ ಆಸೆಗೋಸ್ಕರ, ಅವ್ರಿಗೆ ಈ ಸ್ಲೀಪಿಂಗ್ ಪಿಲ್ ಕೊಟ್ಬಿಟ್ಟು ಮಲಗಿಸ್ಬಿಡ್ತಾರಂತೆ. ನಾವು ಅಂದರೆ ಒಂದೊಂದು ಮಗು ಎರಡೆರಡು ಮಗು ಇದನ್ನು ನಮಗೆ ಆ ಮಗುನ ಪಾಲನೆ ಮಾಡೋಕ್ಕೆ ಶಕ್ತಿ ಇಲ್ಲದೆ ಆ ಮಕ್ಕಳನ್ನ ಯಾಕೆ ಮಾಡ್ಕೋಬೇಕು ನೋಡಿ. ಇದು ಮುಂದಿನ ಪ್ರಜೆಗಳನ್ನು ಹಾಳು ಮಾಡೋದು. ಇದಕ್ಕೆ ನಮ್ಮ ಒಬ್ಬರು ಜಡ್ಜು ನನಗೆ ಪರಿಚಯ ಇದ್ದರು, ಅವರಂತ ವಿಚಾರ ಹೇಳಿದರು. ಒಂದು ಇದೇ ರೀತಿ ಮ್ಯಾರೇಜ್ ಇದರಲ್ಲಿ ಮಗು ಒಂದು ಮಗು ಇದೆ, ಈ ಮಗು ನಂಗೆ ಬೇಕು ಅಂತ ನಂಗೆ ಬೇಕು ಅಂತ ಗಂಡ ಹೆಂಡತಿ ಇನ್ನೇನು ಎಲ್ಲ ಫೈನಲ್ ಸ್ಟೇಜಿಗೆ ಬರುವಾಗ ಇಬ್ಬರು ಅದಕ್ಕೋಸ್ಕರ ಕಿತ್ತಾಡ್ತಾರೆ. ಆವಾಗ ಜಡ್ಜ್ ಭಾಳ ತಮಾಷೆಯಾಗಿ ಹೇಳ್ತಾರೆ, ಇರೋದು ಒಂದೇ ಮಗು, ಅದನ್ನು ಇನ್ನು ಬಾಕಿದೆಲ್ಲ ನಿಮ್ಮ ಆಸ್ತಿ ಪಾಸ್ತಿ ಆದರೆ ಅರ್ಧ ನಾವು ಮುಕ್ಕಾಲೋಗಿ ಮಾಡ್ಬೋದು, ಇದು ಮಾಡೋಕ್ಕಾಗಲ್ಲ, ಒಂದು ಕೆಲಸ ಮಾಡಿ ನೀವು ನೋಡಿ ತಮಾಷೆಗೆ ಹೇಳಿದ್ದು, ನೀವು ಇನ್ನೊಂದು ಮಗುನ ನೀವು ಮಾಡ್ಕೊಂಬಂದ್ಬಿಡಿ ಇನ್ನೊಂದು ಎರಡು ವರ್ಷ, ಯು ಟೇಕ್ ಟೈಮ್, ಆಮೇಲೆ ಈ ಕೇಸ್ನ ಇತ್ಯರ್ಥ ಮಾಡೋಣ ಅಂತ ಹೇಳಿದ್ರಂತೆ. ಆಯಿತು ಸರಿ ಅಂದ್ಬಿಟ್ಟು ಅದು ನೋಡಿ ಯಾವ್ಯಾವ ರೀತಿ ಇರುತ್ತೆ. ಇದು ಆಯಿತು, ಎರಡು ವರ್ಷ ಆದಮೇಲೆ ಬಂದರು ಇನ್ನೊಂದು ಮಗು ಆಯಿತು. ಒಂದು ಮಗು ಇದ್ದಿದ್ದು ಅದು ಒಂದು ಗಂಡಾಗಿತ್ತು ಮೊದಲನೇ ಮಗು, ಎರಡನೇದು ಹೆಣ್ಣಾಗೋಯ್ತು, ನನಗೆ ಗಂಡು ಮಗು ಬೇಕು ಅಂತ ಒಬ್ಬರು. ಸರಿ ಇದನ್ನು ಇವ್ರಿಗೆ ಹೀಗೆ ಬಿಡಬಾರ್ದು ಬುದ್ಧಿ, ಇನ್ನೊಂದು ಎರಡು ವರ್ಷ ಬಿಟ್ಕೊಂಡು ಇನ್ನೊಂದು ಮಗು ಆವಾಗ ನೋಡೋಣ ಅಂತ ಹೇಳಿದ್ರೆ ಸರಿ ನಾಲ್ಕು ವರ್ಷ ಹಾಗೆ ತಡೆದ್ರೆ ಮೂರು ಹೆಣ್ಣಾಗೋಯ್ತು, ಹೇಗೆ ಹಂಚಿಕೆ ಮಾಡೋದು ಒಂದು ಗಂಡು ಮಗು ನಂಗೆ ಬೇಕು ಅಂತ. ಕೊನೆಗೆ ಅವ್ರು ಹೇಳಿದ್ದ ಉದ್ದೇಶ ಇಷ್ಟೇ, ನಾವು ಅಷ್ಟು ಟೈಮ್ ತೊಗೊಳ್ಳ, ಆವಾಗ ಅವ್ರ ಮನಸ್ಸಿಗೆ ಪರಿಣಾಮ ಬೀಳ್ಬೋದು. ಈ ರೀತಿಯಾದಂಥ ಒಂದು ಕೆಲವು ಜಡ್ಜ್ಮೆಂಟ್ಸು ಅದು ಕೂಡ ಎಷ್ಟೋ ಕೆಲವು ಕೇಸ್ಗಳಲ್ಲಿ ಸೆಟ್ಲ್ ಮಾಡುವಂಥ ಒಂದು ವಿಧಾನ. ಯಾಕೆ ಇದೆ ಅಂದರೆ ಅದಕ್ಕೆ ಸತ್ಸಂಗತ್ವೇ ಒಂದು ನಿಸ್ಸಂಗತ್ವ. ನೆಕ್ಸ್ಟು ನಿಸ್ಸಂಗತ್ವೇ ನಿರ್ಮೋಹತ್ವಂ. ಸಂಘದಿಂದ ನೋಡಿ, ಸಜ್ಜನರ ಸಂಘ ಸೇರಿದ್ರೆ ಒಳ್ಳೇದು ಬರುತ್ತೆ. ಫಸ್ಟ್ ಸ್ಟೆಪ್ ಹೇಳ್ತಾರೆ ಆಚಾರ್ಯರು, ಏಣಿ ಮೂರು ಏಣಿ ಮೂರು ಮೆಟ್ಲಿರ್ತಕ್ಕಂಥದ್ದು, ನಾಲ್ಕನೇದೇ ಮೋಕ್ಷ, ಅದೇ ಚತುರ್ವಿಧ ಪರಲ್ಲಿ ಪುರುಷಾರ್ಥ ಸಿದ್ಧತೆ, ಧರ್ಮ ಅರ್ಥ ಕಾಮ ಮೋಕ್ಷವನ್ನು ಇಲ್ಲಿ ಸತ್ಸಂಗತ್ವೇ ನಿಸ್ಸಂಗತ್ವ ಅಂದರೆ ಸಜ್ಜನರ ಸಹವಾಸದಿಂದ ನಮಗೆ ಏನಾಗುತ್ತೆ, ಬೇರೆ 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 ಆಮಿಷಗಳಿದೆ, ಈಗ ಬೇಗ ಕೆಟ್ಟದಕ್ಕೆ ಬೇಗ ಮನಸ್ಸು ಕೊಟ್ಬಿಡುತ್ತೆ. ಅದರಿಂದ ಸಜ್ಜನರ ಜೊತೆನೇ ಇದ್ದರೆ ಅಂಥ ಒಳ್ಳೆಯವ್ರ ಜೊತೆ ಇದ್ದರೆ ಅದರ ಕಡೆ ನಮ್ಮ ಗಮನ ಹೋಗೋದಿಲ್ಲ, ಮನಸ್ಸು ಬೇಗ ಅಂಥ ಕಡೆಗೆ ಹೋಗ್ತಕ್ಕಂಥದ್ದು, ಅದರಿಂದ ಆಸಕ್ತಿಯೂ ಹೋಗು ನಿಸ್ಸಂಗತ್ವ ನಿಸ್ಸೋ. ಯಾವಾಗ ನಾವು ಅಂಥವ್ರ ಸಹವಾಸ, ಅದಕ್ಕೆ ಓ ನಮ್ಮ ಮಕ್ಕಳು ಒಳ್ಳೆಯವರೇನೆ ಸಹವಾಸದಿಂದ ಕೆಟ್ಟೋದ್ರು ಅಂತ ಹೇಳ್ತಾರೆ. ಸರಿ ಆ ಸಹವಾಸಕ್ಕೆ ನೀವು ಯಾಕೆ ಅವ್ರನ್ನ ಬಿಡ್ತೀರಾ ಅಂಥ ಸಹವಾಸ, ಮೊದಲು ನಿಪಿಟ್ ಇನ್ ದಿ ಬಡ್, ಮೊದಲಿಗೆ ಅದನ್ನು ಮಾಡ್ಬೋದಾಗಿತ್ತಲ್ಲ ಅದಕ್ಕೆ ಹೇಳ್ತಾರೆ ಇವರು ಸತ್ಸಂಗ. ಇನ್ನೊಂದು ಇದಕ್ಕೆ ಏನು ವಜ್ರಂ ವಜ್ರೇನ ಚಿಂತ್ಯತೆ ಅಂತ ಅಂದರೆ ಬ್ಯಾಡ್ ಅಸೋಸಿಯೇಷನ್ನಿಂದ ಅದನ್ನೇ ಕಟ್ ಮಾಡಿದ್ರೇ ನೀವು ಫಸ್ಟ್ ಇಮಿಡಿಯೇಟ್ಲಿ ವೆನ್ ಯು ನೋ
ಇಂಥ ಕಡೆ ಸಹವಾಸ ಇಂಥವ್ರ ಮಾತುಕತೆ ಸರಿಯಿಲ್ಲ ಅಂದಾಗ ಅವ್ರ ಜೊತೆ ಬಿಡಿಸಿ. ಅಂದರೆ ಅರ್ಥ, ಯಾವಾಗಲೂ ಗಂಧದವನ ಜೊತೆ ಗುದ್ದಾಡಿದ್ರೆ ಗಂಧ ಏಟು ಬಿದ್ದರೂ ಕೂಡ ಮೈಗೆ ಗಂಧ ಪೋಸ್ಕೊಳ್ಳುತ್ತೆ. ಸುಮ್ಮನೆ ನಾವು ಕೆಸರಿನವ್ರ ಜೊತೆ ಗುದ್ದಾಡಬಾರ್ದು. ಆಮೇಲೆ ಅದಕ್ಕೆ ಹೇಳೋದು, ಕೆಸರಿನ ಮೇಲೆ ಕಲ್ಲು ಹಾಕಬಾರ್ದು, ನಮಗೆ ಸಿಡಿಯುತ್ತೆ. ದೀಸ್ ಆರ್ ಆಲ್ ದಿ ಥಿಂಗ್ಸ್. ಒಂದು ಒಳ್ಳೆಯ ಸ್ನೇಹ ಸಿಗೋದಿದೆಯಲ್ಲ ಈ ಜನ್ಮದಲ್ಲಿ, ಭಾಳ ಪುಣ್ಯ ಮಾಡಿರಬೇಕು. ಒಳ್ಳೆಯವರ ಸಹವಾಸ ತುಂಬ ಈ ವೈಯಕ್ತಿಕವಾಗಿ ನಾನು ಹೇಳ್ಕೊಳ್ಬೇಕಾದ್ರೆ, ನನ್ನ ಚಿಕ್ಕಂದಿಂದಲೂ ಕೂಡ ನಮ್ಮ ಪೇರೆಂಟ್ಸು ನಮ್ಮನ್ನು ಒಳ್ಳೆಯ ಅದನ್ನು ಗಮನಿಸಿ ಸಂಸ್ಕೃತ ಪಾಠಶಾಲೆಗೆ ಸೇರಿಸಿದ್ರು. ದೇವಸ್ಥಾನಗಳಿಗೆ, ಮನೆಯಲ್ಲೂ ಕೂಡ ನಮ್ಮ ತಾಯಿಯವರು ಯಾವಾಗಲೂ ಕೂಡ ಯಾವುದಾದ್ರೂ ಒಂದು ದೇವ್ರ ನಾಮ ಹಾಡ್ತಾಯಿದ್ರು, ಕೊಂಚ ವೀಣೆನೂ ನುಡಿಸ್ತಿದ್ರು. ಅವ್ರ ಅಣ್ಣ ಅಂದರೆ ಒಂದು ಪರಂಪರೆಯಾಗಿ ಬಂದಿರತಕ್ಕದ್ದು. ಇಂತಹ ಫ್ಯಾಮಿಲಿಯಲ್ಲಿ ಇದ್ದಾಗ ಏನಾಗುತ್ತೆ, ಅಕ್ಕ ತಂಗಿಯರು ಎಲ್ಲರೂ ಕೂಡ ಅದೇ ರೀತಿ, ಹೆಣ್ಮಕ್ಕಳು ಹಾಗೆ ಬಂದರು. ಅಂದರೆ ಮೊದಲು ಆ ರೀತಿಯಾದ ಒಂದು ಸಂಸ್ಕಾರ, ಆವಾಗ ನನಗೆ ಆಮೇಲೆ ದೊಡ್ಡವನಾದಮೇಲೆ ಏನಾಗೋಯ್ತು, ಸಂಸ್ಕೃತ ಪಾಠಶಾಲೆಯಲ್ಲಿ ಹೋದಾಗ ಒಳ್ಳೆ ಗುರುಗಳು ಸಿಕ್ಕಿದ್ರು. ಅದಕ್ಕೆ ಗುರುಗಳು ಅದು ಒಂದು ಸಹವಾಸ. ಅವರುಗಳು ಏನಾರು ನಾನು ಎರಡು ಅಕ್ಷರ ಮಾತಾಡ್ತಿದ್ರಿ ತಾಯಿ ಕೃಪೆಯಿಂದ, ಇವರೆಲ್ಲರ ಒಂದು ಆಮೇಲೆ ಒಂದು ಸಂಘ, ಒಳ್ಳೆ ಸತ್ಸಂಗ ಸಿಕ್ತು. ಆಮೇಲೆ ನಮಗೆ ಹೇಗೆ ಇನ್ಕಲ್ಕೇಟ್ ಮಾಡಿದ್ರು ಅಂದರೆ, ನಮಗೇನು ಗೊತ್ತಿದೆಯೋ ಅದನ್ನ ಆ ಕಾಲದಲ್ಲಿ ಅಗ್ರಹಾರದಲ್ಲಿ ಜಗಳಗಳಿದ್ದವು. ಹಾಗೆಲ್ಲ ಮಧ್ಯವಯಸ್ಕರು, ಹಿರಿಯರು, ಕಿರಿಯರು ಎಲ್ಲರೂ ಬಂದು ನಮಗೆ ಕೊಂಚ ಸಂಗೀತನೂ ಬರ್ತಾ ಇದ್ದಿದ್ದರಿಂದ, ಕೊಂಚ ಈ ಆಧ್ಯಾತ್ಮಿಕ ವಿಚಾರದಲ್ಲಿ ಒಲವು ಹೆಚ್ಚಿದ್ದರಿಂದ, ನಿನ್ನ ಮಾತು ಸ್ವಲ್ಪ ಬರ್ತಾ ಇದ್ದರಿಂದ ಕೂತ್ಕೊಂಡು ಇಂಥ ಇವತ್ತು ಕೃಷ್ಣ ಸಂತಾನದ ಬಗ್ಗೆ ಹೇಳು ನೋಡಿ, ಈ ಥರ ವಾಲ್ಮೀಕಿ ಬಗ್ಗೆ ಹೇಳು. ಸೊ ಈ ರೀತಿಯಾದ ನಮಗೆ ಆವಾಗ ಒಂದು ಎಕ್ಸ್ಪೋಷರು, ನಾಲ್ಕು ಜನದ ಜೊತೆ ಹೇಗೆ ಮಾತಾಡ್ಬೋದು, ಹಿರಿಯರು ಹೇಗೆ ಕೇಳ್ತಾರೆ, ಪುಸ್ತಕಗಳು ತೊಗೊಂಬಂದು ಸೊಸೈಟಿಯಿಂದ ಲೈಬ್ರರಿಯಿಂದ ಅದು ಓದ್ಕೊಂಡು ಹೇಳೋದು. ಆಗ ನಮಗೊಂದು ಇನ್ಸೆಂಟಿವ್, ಒಳ್ಳೆ ಪ್ರಸಾದ, ಅವರೆಲ್ಲ ಪಾಪ ಚಿಕ್ಕ ಹುಡುಗ ಹೇಳ್ತಿದ್ದಾನೆ ಅಂದ್ಬಿಟ್ಟು ಮಕ್ಕಳಿಗೆ ನಾವು ಆಗ 10, 11 ವರ್ಷದ ಹುಡುಗು ಆಗ್ತಾನೆ ಓದು ಬರಹ ಕಲಿತು ಕೊಂಚ ಹೇಳುವಂಥ ಪರಿಸ್ಥಿತಿ ಇದ್ದಿದ್ದರಿಂದ ಇದು ಅಂದರೆ ಈ ರೀತಿಯಾದಂಥ. ಆವಾಗ ಅವರುಗಳು ಹಿರಿಯರು ತಮಗೆ ಗೊತ್ತಿದ್ದ ನಾವು ಹೇಳಿದಾಗ ಇದು ಹೀಗೆ ಹೇಳಬೇಕಾಗಿತ್ತಲ್ವೇ, ಬೈದು ಹೇಳಿದು ಗೊತ್ತಿಲ್ಲ, ಇದೊಂದು ವಿಚಾರ ಬಿಟ್ಬಿಟ್ಟಿಯಲ್ಲ. ಸಿ ದಿಸ್ ವಾಸ್ ದಟ್ ವಾಸ್ ಎನ್ ಎಜುಕೇಷನ್. ಆ ಸಂಸ್ಕೃತ ಪಾಠಶಾಲೆಯಲ್ಲಿ ಏನು ಓದಿದ್ವೋ ಅದನ್ನ ನಮಗೊಂದು ಆಡಿಯನ್ಸ್ ಸಿಕ್ಕೋರು, ಒಳ್ಳೆ ಆಡಿಯನ್ಸ್ ಸಿಕ್ಕೋದು ಕಷ್ಟ ಅಂತ. ಇದು ಯಾಕೆ ಅಂದರೆ ದಟ್ ಈಸ್ ದಿ ಸತ್ಸಂಗ. ಅಂದರೆ ಮೊದಲೇ ಎತ್ಕೋತಾ ಹೋಗಿ ಒಂದು ಆಶ್ರಮಕ್ಕೆ ಸೇರ್ಕೊಂಬಿಟ್ಟು ಸ್ವಾಮೀಜಿಗಳಾಗ್ಬಿಡೋದಲ್ಲ. ಈ ದಿಸೆಯಲ್ಲಿ ನಾವು ಹೀಗೆ ಮಾಡ್ತಾ ಇದ್ದಾಗ ಹೈಸ್ಕೂಲು ಕಾಲೇಜು ಲೆವೆಲ್ ಬಂದಾಗ ಇನ್ನೂ ದೊಡ್ಡ ಸ್ಕಾಲರ್ಸ್ಗಳ ಸಹವಾಸ ಸಿಕ್ಬಿಡ್ತು. ಆ ಟೈಮ್ನಲ್ಲಿ ನಮಗೆ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಇವುಗಳು ಇದು ಇನ್ಕ್ಲೂಡಿಂಗ್ ಭಜಗೋವಿಂದಂ ಸ್ತೋತ್ರ ಹೇಳ್ತಿದ್ದಾಗ ಓಹೋ ಇದೆಲ್ಲ ಹೇಳ್ತಾರೆ ಅಂದ್ಬಿಟ್ಟು ರಾಮಕೃಷ್ಣಾಶ್ರಮದ ಒಂದು, ಆಮೇಲೆ ಸುತ್ತೂರು ಮಠ, ಹೀಗೆ ಗಣಪತಿ ಆಶ್ರಮ, ಇಂಥ ಆಶ್ರಮಗಳಿಗೆ ಅಲ್ಲೆಲ್ಲ ಹೋಗ್ತಿದ್ದ ಹಿರಿಯರು ನಮ್ಮನ್ನು ಕರ್ಕೊಂಡು ಹೋಗೋರು. ಆವಾಗ ಅಲ್ಲಿಯ ಭಾಷಣಗಳು, ಆಮೇಲೆ ಎಲ್ಲೆಲ್ಲೆಲ್ಲೆಲ್ಲಿ ಉಪನ್ಯಾಸಗಳು ಆಗುತ್ತೋ ಅದನ್ನೆಲ್ಲ ಕೇಳೋ ಒಂದು ಇದೊಂದು ಹುಚ್ಚು ಅಂತ ಹೇಳ್ಬೋದು. ಈ ಹುಚ್ಚು ಹೆಚ್ಚಾಗಬೇಕು. ಈ ರೀತಿ ಹುಚ್ಚು ಹೆಚ್ಚಾದಾಗ ಏನಾಗುತ್ತೆ, ಇವೇ ನಮ್ಮ ಮನಸ್ಸಿನಲ್ಲಿ ಮೈಗೂಡಿಸ್ಕೊಂಡು 90% ಆಫ್ ದಿ ಟೈಮ್ 24 hoursನಲ್ಲಿ ಎಚ್ಚರದ ಸನ್ಮಾನದಲ್ಲಿ ನಮಗೆ ಏನಾದ್ರು ಪುಸ್ತಕಗಳು, ಅದಕ್ಕೋಸ್ಕರ ಈ ಥರ ಡೈರಿಗಳಲ್ಲಿ ಬರ್ಕೊಳ್ಳೋದು, ಆ ಡೈರಿಗಳಲ್ಲಿ ಬರ್ಕೊಳ್ಳೋ ಇದನ್ನು ಯಾಕೆ ಇದು ಸತ್ಸಂಗತ್ವೇ ನಿಸ್ಸಂಗತ್ವಂ ಹೇಗೆ ಬರೀ ಹೇಳ್ಬಿಡ್ಬೋದು, ನಿಸ್ಸಂಗತ್ವೇ ನಿರ್ಮೋಹತ್ವಂ. ನಿರ್ಮೋಹ ಹೇಗೆ ಬರುತ್ತೆ ಅಂದರೆ ಮೋಹ ನಮಗೆ ಯಾತ್ರ ಮೇಲೆ ಮೋಹ ಆಗುತ್ತೋ ಅದನ್ನು ನೋಡ್ಕೋಬೇಕು ಪೇರೆಂಟ್ಸು ಗುರುಗಳು ಅಷ್ಟೆ. ಇವನಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅದಕ್ಕೆ ಸಂಬಂಧಪಟ್ಟ ವಿಚಾರಗಳು ಹೇಳಿ, ಇಂಥ ರೆಫರೆನ್ಸ್ ಯಾಕೆ ಇಂಥ ರೆಫರೆನ್ಸ್ ಪುಸ್ತಕ ಇಂಥ ಕಡೆ ಸಿಗುತ್ತೆ ಅದನ್ನ ಓದು, ಓದ್ಕೊಂಬಂದು ನಾಳೆ ಹೇಳು. ಈ ಥರ ಇದು ಯಾಕೆ ಅಂದರೆ ಬಹಳ ಈ ಶ್ಲೋಕದಲ್ಲಿ ಬಹಳ ಮಕ್ಕಳಿಗೆ, ಮಧ್ಯವಯಸ್ಕರಿಗೆ ಮತ್ತು ಹಿರಿಯರಿಗೆ ಎಲ್ಲರಿಗೂ ಈ ಅರ್ಧ ಪೋರ್ಷನ್ನು ಸತ್ಸಂಗತ್ವೇ ನಿಸ್ಸಂಗತ್ವ ಸತ್ಸಂಗತ್ವೇ ನಿಸ್ಸಂಗತ್ವ ನಿಸ್ಸಂಗತ್ವೇ ನಿರ್ಮೋಹತ್ವ ನಿಸ್ಸಂಗತ್ವೇ ನಿರ್ಮೋಹತ್ವ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತ್ತೆ. ನಮಸ್ಕಾರ.